ನಮಸ್ಕಾರ. ಇವತ್ತು ನಾನು ಬೆಳಗ್ಗೆಯಿಂದ ಸುಮಾರು ಸುದ್ದಿ ಚಾನೆಲ್ಸ್ ಅಲ್ಲಿ ನೋಡಿದೆ. ನನ್ನ ಮಗನಿಗೆ ತುಂಬ ಬಹಳ ಒಂದು ಬೇರೆ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ನಮಗೆ. ಯಾಕಂದರೆ ನನ್ನ ಮಗನ ಲಾಸ್ಟ್ ಇಯರ್ ಕೂಡ ನಮ್ಗೆ ತುಂಬ ತೊಂದರೆ ಕೊಟ್ಟರು. ಎದುರುಗಡೆ ಮನೆ ಮಂಜುಳಾ ಪುರುಷೋತ್ತಮ್ ಅಂತ ಇದ್ದಾರೆ, ಮತ್ತು ಅವ್ರ ಮಗ ರಜತ್ ಗೌಡ ಶಮಂತ್ ಅಂತ ಇದ್ದಾರೆ. ಅವ್ರಿಗೆ ಕಳೆದ ವರ್ಷ ಕೂಡ ನಮಗೆ ಅಕ್ಟೋಬರಲ್ಲಿ ಭಾಳನೇ ತೊಂದರೆ ಕೊಟ್ಟರು. ಆಮೇಲೆ ಅವರೇ ಒಪ್ಕೊಂಡ್ರು. ಒಂದು ಕೆಲಸದವ್ರ ವಿಷಯ ಗಲಾಟೆಗಾದಾಗ ಹೋದಾಗ ನನ್ನ ಹೆಂಡತಿ ನನ್ನ ಮಗ ಮತ್ತು ನಮ್ಮ ಡ್ರೈವರ್ಸ್ ಎಲ್ಲ ಬಿಡ್ಸಕ್ಕೆ ಹೋದಾಗ ಅವ್ರು ನೋಡ್ರೆ ಒಡೆಯಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ಕೊನೆಗೆ ಅವರೇ ತಪ್ಪೊಪ್ಪಿಗೆ ಕೊಟ್ಟರು. ಇಲ್ಲ, ಸೃಷ್ಟಿನೂ ಮಾಡಿಕೊಂಡು ಏನೇನೋ ಕಂಪ್ಲೇಂಟು ಕೊಟ್ಟು ನಮಗೆ ಕೊಡಬಾರ್ದು ಕಾಟನೂ ಕೊಟ್ಟರು. ನಾವು ಅದರಿಂದ ತುಂಬ ನೋವು ಅನುಭವಿಸಿದ್ದೀವಿ. ಸ್ನೇಹಿತ ಬಗ್ಗೆ ಹೇಳಿ. ಆಮೇಲೆ ತುಂಬ ನಮ್ಗೆ ಬಂದಿರಲಿಲ್ಲ ಸ್ನೇಹಿತರು, ಮತ್ತು ರೇಖಾ ಜಗದೀಶ್ ಬಂದಿರಲಿಲ್ಲ ಅಂತ ತಪ್ಪೊಪ್ಪಿಗೆ ಒಪ್ಕೊಂಡ್ರು ಅವರು. ಆಮೇಲೆ ಕೇಸೆಲ್ಲ ಕ್ಲೋಸ್ ಆಯಿತು. ಇವಾಗ ಹೊಸದಾಗಿ ಇವಾಗ ನಮ್ಮ ಮನೆ ಒಬ್ಬ ರಕ್ಷಿತ್ ಅಂತ ಡ್ರೈವರ್ ಇದ್ದಾನೆ. ಅವನಿಗೆ ಯಾವಾಗಲೂ ಮನೆ ಮುಂದೆ ಕಾರ್ ತೊಳಿಬೇಕಾದ್ರೆ ಮನೆ ಹತ್ರ ಆಚೆಕಡೆ ನಿಂತಿರ್ಬೇಕಾದ್ರೆ ಗಲಾಟೆ ಮಾಡೋದು, ಬೈಯೋದು, ಗಾಡಿ ಮೇಲೆ ಹತ್ತಿಸೋ ಥರ ಬರೋದು, ಈ ಥರ ಎಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಅವನ ಬಗ್ಗೆ ಜಾತಿ ನಿಂದನೆ ಮಾಡೋದು, ನಿನ್ನ ಕೊಂದು ಬಿಡ್ತೀನಿ, ಸುಚ್ಚು ಬಿಡ್ತೀನಿ, ಆ ರೀತಿ ಎಲ್ಲ ತುಂಬ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅದು ನನ್ನ ಮಗನ ಬಗ್ಗೆ, ನನ್ನ ಮಗ ಇದರಲ್ಲಿ ಯಾವುದರಲ್ಲೂ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ. ಆ ರಕ್ಷಿತನು ಮೊನ್ನೆ ಎಲ್ಲೋ ಇಲ್ಲಿ ಸುಬ್ರಹ್ಮಣ್ಯ ನಗರಲ್ಲಿ ಬರಬೇಕಾದ್ರೆ ಅವರು ರಜತ್ ಗೌಡ ಅನ್ನೋರು ಗಾಡಿ ಏನೋ ಓವರ್ಟೇಕ್ ಆಗಿ ಏನಾಯ್ತಂತೆ ಅಲ್ಲಿ ನಿಲ್ಲಿಸ್ಬಿಟ್ಟು ರಜತ್ಗೆ ಚೆನ್ನಾಗಿ ಬೈದಿದ್ದಾರೆ.